ಇಡಿ ಜಾಲದಲ್ಲಿ ಬಂಧಿಯಾಗಿರುವ ಡಿಕೆ ಶಿವಕುಮಾರ್ ಪಾಲಿಗೆ ಈ ಬಾರಿಯ ವಿಜಯದಶಮಿಯೂ ಇಲ್ಲದಂತಾಗಿದೆ. ಆದರೆ ಡಿಕೆ ಸುರೇಶ್ ಮಾತ್ರ ಡಿಕೆಶಿ ಗೆದ್ದೇ ಗೆಲ್ತಾರೆಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಡಿ ಹಿಡಿತದಲ್ಲಿ ಸಿಲುಕಿರೋ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಜಾಮೀನು ಸಿಕ್ಕದ ಕಾರಣ ತಿಹಾರ್ ಜೈಲಿನಲ್ಲೇ ವಿಜಯದಶಮಿ ಆಚರಿಸುವಂತಾಗಿದೆ. ಹಬ್ಬದ ದಿನ ಟ್ವೀಟ್ ಮಾಡಿರೋ ಸೋದರ ಡಿಕೆ ಸುರೇಶ್ ದಸರಾ ಶುಭಾಶಯ ಕೋರಿ ವೈರಿಗಳಿಗೂ ಟಾಂಗ್ ನೀಡಿದ್ದಾರೆ. ರಾಜಕೀಯ ಪಿತೂರಿಯಿಂದ ನಮ್ಮ ಕುಟುಂಬದ ಮೇಲೆ ದಾಳಿಯಾಗ್ತದೆ, ಆದರೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಸತ್ಯಕ್ಕೆ ಜಯ ಸಿಗಲಿದೆ ಅಂತ ಡಿಕೆ ಸುರೇಶ್ ಬರೆದುಕೊಂಡಿದ್ದಾರೆ. ಆರೋಪ ಮುಕ್ತರಾಗಿ ಡಿಕೆಶಿ ಹೊರಬರ್ತಾರೆ ಎಂದಿರುವ ಡಿಕೆ ಸುರೇಶ್ ಮಾತು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿದೆ. ಪೊಲಿಟಿಕಲ್ ಬ್ಯೂರೋ ಟಿವಿ 5 ಬೆಂಗಳೂರು. ಉಪಚುನಾವಣೆಯನ್ನ ಪ್ರತಿಷ್ಠೆಯ ಕಣವಾಗಿಸಿಕೊಂಡಿರೋ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿ ನಡೆಸುತ್ತಿದೆ. ಪಕ್ಷ ಸಂಘಟನೆಗೆ ಮುಂದಾಗಿರೋ ಕೈಪಡೆ ಇಂದು ಹೊಸಕೋಟೆಯಲ್ಲಿ ನೂತನ ಕಚೇರಿಯನ್ನು ಉದ್ಘಾಟಿಸಿದೆ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನ ಕಾಂಗ್ರೆಸ್ ಕಚೇರಿಯನ್ನ ಉದ್ಘಾಟಿಸಲಾಯಿತು. ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಂಟಿಬಿ ನಾಗರಾಜ್ ಅನರ್ಹರಾಗಿರೋ ಹಿನ್ನೆಲೆ ಇಂದು ಕೃಷ್ಣ ಬೈರೇಗೌಡ ನೂತನ ಕಚೇರಿ ಉದ್ಘಾಟಿಸಿದ್ರು. ಹೊಸಕೋಟೆ ಹೂಮಂಡಿ ಸರ್ಕಲ್ನಲ್ಲಿರೋ ನೂತನ ಕಾಂಗ್ರೆಸ್ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭೈರತಿ ಸುರೇಶ್ ಸೇರಿದಂತೆ ಹಲವರು ಹಾಜರಿದ್ರು. ಇದೇ ವೇಳೆ ಮಾತನಾಡಿದ ಕೃಷ್ಣ ಬೈರೇಗೌಡ, ಒಗ್ಗಟ್ಟಿನಿಂದ ಸಂಘಟನೆ ಮಾಡಿ ಗೆಲ್ಲೋದು ನಮ್ಮ ಗುರಿ ಅಂತ ಹೇಳಿದ್ರು. ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಕಚೇರಿಯನ್ನ ಆರಂಭ ಮಾಡಿದ್ದೇವೆ. ಈ ಶುಭ ದಿನ, ಇಲ್ಲಿ ನ್ಯಾಯದ ಹೋರಾಟಕ್ಕೆ ಗೆಲುವು ಸಿಗುತ್ತೆ ಅನ್ನೋ ಭರವಸೆಯನ್ನ ಇಟ್ಕೊಂಡಿದ್ದೇವೆ. ಹೊಸಕೋಟೆ ಅಭ್ಯರ್ಥಿಯಾಗಿ ಸದ್ಯ ಭೈರತಿ ಸುರೇಶ್ ಪತ್ನಿ ಪದ್ಮಾವತಿ ಹೆಸರು ಮುಂಚೂಣಿಯಲ್ಲಿದ್ದು, ಹೈಕಮಾಂಡ್ ನಿರ್ಧಾರದ ಬಳಿಕ ಅಧಿಕೃತ ಮಾಹಿತಿ ತಿಳಿಯಲಿದೆ. ರವಿ, ಟಿವಿ 5, KR ಪುರಂ.